ಪ್ರಜಾಪ್ರಭುತ್ವಕ್ಕೆ ಆನಂದ ನ್ಯಾಮಗೌಡ ಹಾಗೆ ಹಿಂದುತ್ವದ ಶಾರ್ಟ್ ಜಗದೀಶ್ ಗಿಡ್ಗಂಟಿ ವಿಧಾನಸೌಧಕ್ಕೆ ಹೋಗ್ತಾರ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಬಹಳ ವಿಚಿತ್ರ ಹ್ಮ್ ಕಳೆದ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಿದ್ದು ನ್ಯಾಮಗೌಡ ಆನಂದ ನ್ಯಾಮಗೌಡ ತಂದೆ ಶ್ರೀಕಾಂತ್ ಕುಲ್ಕರ್ಣಿ ಬಂದ ಬರೀ ಎರಡು ಮೂರ್ ಸಾವಿರ ಹೋಟೆಲ್ ಸೋತಿ ಮುರುಗೇಶ್ ನಿರಾಣಿ ಬ್ರದರ್ ನಿಂತ್ಕೊಳ್ಳಾಗಿ ಸಂಗಮೇಶ್ ಶಿರಾಣಿ ಬಿಜೆಪಿ ಸೋತಿತ್ತು ಅವ್ರು ಬಂಡಾಯ ಇದ್ದಿಲ್ಲ ಅಂದ್ರೆ ಬಿಜೆಪಿ ಗೆದ್ದಿರೋದು ಆದ್ರೆ ಬೈ ಎಲೆಕ್ಷನ್ ಅಲ್ಲಿ ಬಾರಿ ಅಂತರದಲ್ಲಿ ಬಿಜೆಪಿ ಸೋಲ್ತು ಕಾಂಗ್ರೆಸ್ ಬಟ್ ಈ ಬಾರಿ ಅಲ್ಲಿ ಬಸವರಾಜ್ ಸಿಂಧೂರ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿಯಿಂದ ಶ್ರೀಕಾಂತ್ ಕುಲ್ಕರ್ಣಿ ಕೊಟ್ಟಿಲ್ಲ ಜಗದೀಶ್ ಗಡ್ಗಂಟೆ ಕೊಟ್ಟರು ಈಗಲ್ಲ ಏನಾಗ್ತೈತೆ ಸಿಂಧೂರ ಈಗಾಗಲೇ ಬಂಡೆದ್ದವ್ರೆ ಹೌದು ಸೊ ಇಲ್ಲೇನು ಅಂದ್ರೆ ಹಿಂದೂ ವರ್ಸಸ್ ಮುಸಲ್ಮಾನ್ ನಡುವಿನ ಕಳಗ ಎರಡ್ ಸಾವಿರದ ನಾಲ್ಕು ಇದು ಬಿಜೆಪಿ ಈ ಕ್ಷೇತ್ರ ಆಮೇಲೆ ಇನ್ನೊಂದು ಪ್ರಮುಖವಾದ ವಿಚಾರ ಏನು ಅಂತಂದ್ರೆ ಈ ಕ್ಷೇತ್ರ ಬಿಜೆಪಿಗೆ ಧಕ್ಕದೆ ಆಮೇಲೆ ಎಂಟಲ್ ಕೂಡ ಶ್ರೀಕಾಂತ್ ಕುಲಕರ್ಣಿ ಎ ಇಲ್ಲಿ ಬಿಜೆಪಿ ಬಿಜೆಪಿಗೆ ಒಗ್ಗುವಂತ ಕ್ಷೇತ್ರ ಎಡವಟ್ಟಾಗಿ ಮಿಸ್ ಆಗಿತ್ತು ಬಟ್ ಈಗ ಇಲ್ಲಿ ಹಿಂದುತ್ವದ ಅಲೆ ಮತ್ತಷ್ಟು ಜೋರಾಗೈತೆ ಹಿಂದುತ್ವದ ಫ್ಯಾಕ್ಟರಿ ಜಾಸ್ತಿ ಆನಂದ್ ನ್ಯಾಮಗೌಡ ಮುಸಲ್ಮಾನರ ಪರ ಆನಂದ ನ್ಯಾಮಗೌಡ ಹಿಂದೂಗಳ ವಿರೋಧಿ ಅನ್ನೋದು ಜಾಸ್ತಿ ಬಿಜೆಪಿ ಅವರು ಕಾರ್ಡ್ ಪ್ಲೇ ಮಾಡ್ತಾವ್ರೆ ಇದೇನಾಗ್ತಾ ಇದೆ ಕಾಂಗ್ರೆಸ್ ದೊಡ್ಡ ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ ಆನಂದ್ ನ್ಯಾಮಗೌಡ ಅವರ ಅಪ್ಪ ಇದ್ದಷ್ಟು ಫ್ರೆಂಡ್ಲಿ ಅಲ್ಲ ಅವರ ಅಪ್ಪನ ಟೈಪ್ ಅಲ್ಲ ಅಪ್ಪ ಬ್ಯಾರೇಜ್ ನ್ಯಾಮಗೌಡ ಬ್ಯಾರೇಜ್ ನ ಕಟ್ಟಿದ್ರು ಯಾರ ಬೇರೆ ಸೌಂಡ್ ಮಾಡಿದ್ರು ಅವರ ಅಪ್ಪನ ಇದೆಯಲ್ಲ ಒಂದು ಅನುಕಂಪ ವರ್ಕೌಟ್ ಆಗುತ್ತೆ ಪದೇ ಪದೇ ವರ್ಕೌಟ್ ಆಗಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆನಂದ್ ನ್ಯಾಮಗೌಡ ವಿರುದ್ಧ ಬಿಜೆಪಿ ಅವರು ಹಿಂದೂಗಳ ವಿರೋಧಿ ಆತ ಮುಸಲ್ಮಾನರ ಅನ್ನೋ ಕಾರ್ಡ್ ಪ್ಲೇ ಮಾಡ್ಕೊಂಡು ಚುನಾವಣೆ ಮಾಡಕ್ ಕೊಟ್ಟವ್ರೆ ಹೆಚ್ಚು ಕಮ್ಮಿ ಇದು ವರ್ಕೌಟ್ ಆದಂಗೆ ಕಾಣ್ತಾ ಇದೆ ಜಮಖಂಡಿಯಲ್ಲಿ ಏನಾಗ್ತಾ ಇದೆ ಈ ಜಗಜಟ್ಟಿ ಯಾರು ಅಂತ ಸೊ ಹಿಂದುತ್ವ ಬೇರೆ ಬೇರೆ ಫ್ಯಾಕ್ಟರಿ ಇವೆಲ್ವೂ ಕೂಡ ಈಗ ನೋಡಿ ಸಂಗಮೇಶ್ ಬೈ ಇದಲ್ಲಿ ಬಂಡಾಯ ಇಲ್ಲ ದೊಡ್ಡ ಮಟ್ಟ ನೋಡೋದೇ ಆದ್ರೆ ಸಿಂಧೂರ ಸಿಡ್ದಿದ್ದಾರೆ ಆದ್ರೆ ಅದನ್ನ ನೋಡೋದೇ ಆದ್ರೆ ಪಾರ್ಟಿ ವೈಸ್ ಮತ್ತೆ ಹಿಂದುತ್ವ ಅಂತ ಲೆಕ್ಕಾಚಾರ ಬಂದಾಗ ಆನಂದ್ ನ್ಯಾಮಗೌಡ ಆಗಿಂತ ಹೆಚ್ಚು ಲಾಭ ಬಿಜೆಪಿ ಆಗ್ತಾ ಇರೋ ತರ ಕಾಣ್ತಾ ಇದೆ ಬಟ್ ಏನೇ ಆದರೂ ಜಮಖಂಡಿ ಜಗಶೆಟ್ಟಿ ಯಾರು ಯಾರು ಗೆಲ್ತಾರೆ ಜಮಖಂಡಿ ಜನ ಹೇಳಬೇಕು ಜಮಖಂಡಿ ಅವರು ತಾವು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ಯಾರು ಅರ್ಹರು ವಿಧಾನಸೌಧ ಅದಕ್ಕೆ ನಿಮ್ಮ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತಾರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸೆಯನ್ನು ಅಭಿವೃದ್ಧಿ ಮಾಡ್ತಾರ ಅದನ್ನು ನೋಡಿ ಮತವನ್ನು ಹಾಕಿ ಜಾತಿ ಧರ್ಮ ಪಕ್ಷ ಕುಲ ಇದ್ಯಾವುದನ್ನು ಪರಿಗಣಿಸದೆ ಮೇ ಹತ್ತನೇ ತಾರೀಕು ವ್ಯಕ್ತಿ ಮತ್ತು ವ್ಯಕ್ತಿತ್ವವನ್ನು ನೋಡಿ ನಿಮ್ಮ ಮತವನ್ನು ತಪ್ಪದೆ ಚಲಾವಣೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ